ಅಧಿಕಾರಿಗಳೇ ಮುಂದಾಗ್ತಾ ಇದ್ದಾರಾ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ಬಳ್ಳಾರಿ ವಿಮ್ಸ್ ಆಸ್ಪತ್ರೆಯಲ್ಲಿ ವೆಂಟಿಲೇಟರ್ ನಿಂದ ಆದಂತ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಮೃತರ ಸಂಖ್ಯೆಯನ್ನೇ ಮುಚ್ಚಿ ಹಾಕೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಆರಂಭದಲ್ಲಿ ಇಬ್ಬರು ಏಕಕಾಲದಲ್ಲಿ ಮೃತಪಟ್ಟರು. ಒಬ್ಬರು ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇದ್ದರು, ಮತ್ತೊಬ್ಬರಿಗೆ ಹಾವು ಕಚ್ಚಿತ್ತು, ಹಾಗಾಗಿ ಅವರು ಮೃತಪಟ್ಟಿದ್ದಾರೆ ವಿನಃ ಕರೆಂಟ್ ಹೋಗಿದ್ದಕ್ಕೂ ಈ ಸಾವಿಗೂ ಸಂಬಂಧ ಇಲ್ಲ ಅಂತ ಕತೆ ಕಟ್ಟಲಾಗಿತ್ತು ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಡೆಂಗಿಗೆ ಚಿಕಿತ್ಸೆ ಪಡಿತಾ ಇದ್ದ ಬಾಲಕನೋರ್ವ ಸಾವನ್ನಪ್ಪಿದ್ದಾನೆ. ಐಸಿಯುನಲ್ಲಿ ಚಿಕಿತ್ಸೆ ಪಡಿತಾ ಇದ್ದ ನಿಖಿಲ್ ಎಂಬಾತ ಸಾವನ್ನಪ್ಪಿರುವಂಥದ್ದು. ಬಳ್ಳಾರಿಯ ವಿಮ್ಸ್ನಲ್ಲಿ ಮತ್ತೊಂದು ಸಾವಾಗಿದೆ. ಐಸಿಯುನಲ್ಲಿ ಚಿಕಿತ್ಸೆ ಪಡಿತಿದ್ದ ನಿಖಿಲ್ ಸಾವನ್ನಪ್ಪಿದ್ದಾನೆ. ಆತ ಡೆಂಗಿಗೆ ಚಿಕಿತ್ಸೆ ಪಡಿತಾ ಇದ್ದ. ಸೆಪ್ಟೆಂಬರ್ 11ಕ್ಕೆ ವಿಮ್ಸ್ಗೆ ದಾಖಲಾಗಿದ್ದ ಬಾಲಕ ನಿಖಿಲ್, ವಿಮ್ಸ್ ಐಸಿಯುನಲ್ಲಿ ವೆಂಟಿಲೇಟರ್ನಲ್ಲಿದ್ದಂಥ ಬಾಲಕ ಕರೆಂಟ್ ಕಡಿತ ಕಾರಣದಿಂದಲೇ ಸಾವಾಗಿದೆ ಅನ್ನುವಂಥ ಒಂದು ಮಾಹಿತಿ, ಒಂದು ಗಂಭೀರ ಆರೋಪ ನಿಖಿಲ್ ಪೋಷಕರಿಂದ ಬರ್ತಾ ಇರುವಂಥದ್ದು. ಗಂಭೀರ ಆರೋಪವನ್ನು ಮಾಡ್ತಾ ಇದ್ರು ಅವರು, ಕರೆಂಟ್ ಕಡಿತವಾಗಿದ್ದರಿಂದಲೇ ನಮ್ಮ ಮಗ ಸಾವನ್ನಪ್ಪಿದ್ದಾನೆ ಅಂತ ನಿಖಿಲ್ ಪೋಷಕರು ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ಸೆಪ್ಟೆಂಬರ್ 14ರಂದು ಬೆಳಗ್ಗೆ ಸಾವನ್ನಪ್ಪಿದ್ದ ಬಾಲಕ ನಿಖಿಲ್, ಅಲ್ಲಿ ಕರೆಂಟ್ ಹೋದಂತ ಸಂದರ್ಭದಲ್ಲಿ ಜನರೇಟರ್ ವ್ಯವಸ್ಥೆ ಇರಲ್ಲ, ಈ ಸಂದರ್ಭದಲ್ಲಿ UPS ವ್ಯವಸ್ಥೆ ಕೂಡ ಇರಲಿಲ್ಲ. ಸೊ ಹಾಗಾಗಿ ಆ ತಕ್ಷಣವೇ ಕರೆಂಟ್ ಹೋದಾಗ ಇಬ್ಬರು ಏಕಕಾಲದಲ್ಲಿ ಮೃತಪಡ್ತಾರೆ. ಅದಾದ ಬಳಿಕ ಮತ್ತೋರ್ವ ಬಾಲಕ ಕೂಡ ಸಾವನ್ನಪ್ಪಿದ್ದಾನೆ. ಆದರೆ ಅಲ್ಲಿನ ಅಧಿಕಾರಿಗಳು ಈ ಪ್ರಕರಣವನ್ನು ಮುಚ್ಚಿ ಹಾಕುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅನ್ನುವಂಥ ಒಂದು ಗಂಭೀರ ಆರೋಪ ಕೇಳಿಬಂದಿದೆ. ಅಂದರೆ ಇಬ್ಬರಲ್ಲ ಸಾವನ್ನಪ್ಪಿದ್ದು, ಇನ್ನೂ ಒಂದೆರಡು ಮಂದಿ ಸಾವನ್ನಪ್ಪಿರುವಂಥ ಒಂದು ಸಾಧ್ಯತೆ ಇದೆ ಅನ್ನುವಂಥ ಅನುಮಾನಗಳನ್ನು ಹುಟ್ಟು ಹಾಕ್ತಾ ಇದೆ. ಡೆಂಗಿ ಚಿಕಿತ್ಸೆ ಪಡಿತಾ ಇದ್ದಂಥ ಓರ್ವ ಬಾಲಕ ಮೃತಪಟ್ಟಿದ್ದಾನೆ, ಅದು ಕೂಡ ಕರೆಂಟ್ ಹೋದಂಥ ಸಂದರ್ಭದಲ್ಲೇ ಆಗಿರುವಂಥದ್ದು. ICUನಲ್ಲಿ ಚಿಕಿತ್ಸೆ ಪಡಿತಾ ಇದ್ದಂಥ ಬಾಲಕ ಮೃತಪಡಲಿಕ್ಕೆ ಪ್ರಮುಖವಾದಂಥ ಕಾರಣ ವಿಮ್ಸ್ ಆಸ್ಪತ್ರೆಯಲ್ಲಿ ಆದಂಥ ಒಂದು ಮಹಾ ಎಡವಟ್ಟು. ಕರೆಂಟ್ ಹೋಗುತ್ತೆ, ಜನರೇಟರ್ ವ್ಯವಸ್ಥೆ ಕೂಡ ಅಲ್ಲಿ ಇರೋದಿಲ್ಲ. 8:20ಕ್ಕೆ ಹೋದಂಥ ಕರೆಂಟ್ 10 ಗಂಟೆಗೆ ಬರುತ್ತೆ. ರಾತ್ರಿ 8:20ಕ್ಕೆ ಹೋಗಿ 10 ಗಂಟೆ ಕರೆಂಟ್ ಬರುತ್ತೆ. ಅಷ್ಟೊತ್ತಿಗೆ ICUನಲ್ಲಿ ಇದ್ದಂಥವ್ರು ಯಮನ ಪಾದ ಸೇರಿರ್ತಾರೆ. ಅದರಲ್ಲಿ ಹಾವು ಕಡಿತಕ್ಕೆ ಒಳಗಾಗಿದ್ದಂತಹ ಓರ್ವ ಪೇಷಂಟ್, ಮತ್ತೊಬ್ಬ ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇದ್ದಂಥ ಮತ್ತೋರ್ವ ಪೇಷಂಟ್, ಇವರಿಬ್ಬರು ಕೂಡ ICUನಲ್ಲಿ ಟ್ರೀಟ್ಮೆಂಟ್ ಪಡಿತಿರ್ತಾರೆ. ಈಗ ಸಿಗ್ತಾ ಇರೋ ಮಾಹಿತಿಯ ಪ್ರಕಾರ ಮತ್ತೋರ್ವ ಬಾಲಕ ಡೆಂಗಿಗೆ ಅಂತ ಆಸ್ಪತ್ರೆ ದಾಖಲಾಗಿ ಚಿಕಿತ್ಸೆಯನ್ನು ICUನಲ್ಲಿ ಪಡಿತಾ ಇದ್ದಂಥ ಓರ್ವ ಬಾಲಕ ಕೂಡ ಅದೇ ಸಮಯಕ್ಕೆ ಸಾವನ್ನಪ್ಪಿದ್ದಾನೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇದೆ. ಆದರೆ ಸರ್ಕಾರ ಇದನ್ನು ತಿಪ್ಪೆ ಸಾರಿಸೋದಕ್ಕೆ ಮುಂದಾಗಿದೆ. ಅಲ್ಲಿನ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀರಾಮುಲು ನಿನ್ನೆ ಸದನದಲ್ಲಿ ಹೇಳ್ತಾ ಇದ್ರು, ಕರೆಂಟ್ ಹೋದ್ರೂ ಕೂಡ ಜನರೇಟರ್ ಇತ್ತು, UPS ಇತ್ತು ಅನ್ನುವಂಥ ಮಾತನ್ನ ಹೇಳುವ ಮೂಲಕ ಅದನ್ನು ತಿಪ್ಪೆ ಸಾರಿಸ್ತಾ ಇದ್ರು. ಏನು ಆಗೇ ಇಲ್ಲ, ಅಲ್ಲಿ ಸಾವನ್ನಪ್ಪಿದಂಥ ಪೇಷಂಟ್ಗಳಿಗೂ ಕರೆಂಟ್ ಹೋಗಿದ್ದಕ್ಕೂ ಸಂಬಂಧ ಇಲ್ಲ ಅಂತ ಶ್ರೀರಾಮುಲು ಸದನದಲ್ಲಿ ಹೇಳ್ತಾ ಇದ್ರು. ಆದರೆ ಇದನ್ನು ಒಪ್ಪಲಿಲ್ಲ ಸಿದ್ದರಾಮಯ್ಯನವರು, ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು ಇದನ್ನು ಒಪ್ಪಲಿಲ್ಲ. ಸತ್ತಂಥ ಕುಟುಂಬಗಳಿಗೆ ಪರಿಹಾರವನ್ನು ನೀಡಬೇಕು ಮತ್ತು ತಪ್ಪಿತಸ್ಥ ಸಿಬ್ಬಂದಿ ವಿರುದ್ಧ ಕ್ರಮವನ್ನು ಜರುಗಿಸಬೇಕು ಅಂತ ಸದನದಲ್ಲಿ ಒತ್ತಾಯ ಮಾಡಿದ್ರು ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯನವರು. ಈ ಎಲ್ಲ ಬೆಳವಣಿಗೆ ನಡುವೆ ಈಗ ಮತ್ತೊಂದು ಮಾಹಿತಿ ಲಭ್ಯ ಆಗ್ತಾ ಇರುವುದೇನಪ್ಪ ಅಂದ್ರೆ, ಡೆಂಗಿಗೆ ಚಿಕಿತ್ಸೆ ಪಡಿತಾ ಇದ್ದಂತಹ ನಿಖಿಲ್ ಎಂಬ ಬಾಲಕ ಕರೆಂಟ್ ಹೋದಂಥ ಸಂದರ್ಭದಲ್ಲೇ ICUನಲ್ಲಿ ಟ್ರೀಟ್ಮೆಂಟ್ ಪಡಿತಾ ಇದ್ದಂತಹ ಬಾಲಕ ಅದೇ ಸಮಯಕ್ಕೆ ಸಾವನ್ನಪ್ಪಿದ್ದಾನೆ ಅನ್ನುವಂಥ ಒಂದು ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಹಾಗಾದರೆ ಮೃತರ ಸಂಖ್ಯೆ ಇನ್ನೂ ಎಷ್ಟಿರಬಹುದು? ಮೃತರ ಸಂಖ್ಯೆಯನ್ನು ಮುಚ್ಚಿ ಹಾಕುವುದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ವಿಮ್ಸ್ ಆಸ್ಪತ್ರೆಯ ಕರ್ಮಕಾಂಡ ಮತ್ತಷ್ಟು ಬಗೆದಷ್ಟು ಬಯಲಾಗ್ತಾ ಇದೆ. ಇದು ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯಲ್ಲಿ ವೆಂಟಿಲೇಟರ್ ಮಹಾ ದುರಂತಕ್ಕೆ ಮತ್ತೋರ್ವ ಬಾಲಕ ಬಲಿಯಾಗಿರುವಂಥ ಘಟನೆ ನಡೆದಿದೆ. ಸ್ವತಃ ಬಾಲಕನ ತಾಯಿಯೇ ಹೇಳ್ತಾರೆ, ಅಲ್ಲಿ ಏನಾಯಿತು, ಯಾವ ಸಂದರ್ಭದಲ್ಲಿ ಮಗು ಸಾವನ್ನಪ್ತು ಅನ್ನುವಂಥದ್ದನ್ನು ಅವರು ಹೇಳ್ತಾ ಹೋಗ್ತಾರೆ. ಕರೆಂಟ್ ಹೋದಂಥ ಸಂದರ್ಭದಲ್ಲಿ ಮಗು ICUನಲ್ಲಿ ಟ್ರೀಟ್ಮೆಂಟ್ ಪಡಿತಾ ಇದ್ದ ಮಗು ಕರೆಂಟ್ ಹೋಗ್ತಿದ್ದಾಗೆ ಮೃತಪಟ್ಟ, ಆಕ್ಸಿಜನ್ ಪೂರೈಕೆ ಆಗದೆ ಅನ್ನುವಂಥದ್ದು ಅವ್ರು ಹೇಳ್ತಾ ಇರುವಂಥ ಮಾತು. ವೆಂಟಿಲೇಟರ್ಲಿದ್ದ ಮಗ ಆದರೆ ಕರೆಂಟ್ ಹೋಗ್ತಿದ್ದಂಗೆ ಮೃತಪಟ್ಟ ಅಂತ ಹೇಳ್ತಾ ಇದ್ದಾರೆ ಆ ತಾಯಿ. ಹಾಗಾದರೆ ಅಧಿಕಾರಿಗಳು ಹೇಳ್ತಾ ಇರೋದೇ ಬೇರೆನಾ? ಅಧಿಕಾರಿಗಳು ಕಟ್ಟು ಕಥೆಯನ್ನು ಕಟ್ತಾ ಇದ್ದಾರಾ? ಇಲ್ಲಿ ಬಾಲಕನ ತಾಯಿ ಹೇಳ್ತಾ ಇರುವಂಥದ್ದು ಸತ್ಯಾಂಶ ಅಲ್ವಾ? ಹಾಗಾದರೆ ಇನ್ನೂ ಎಷ್ಟು ಸಾವನ್ನಪ್ಪಿರಬಹುದು? ಕರೆಂಟ್ ಹೋದಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಇದನ್ನು ಮುಚ್ಚಿಡುವಂಥ, ವ್ಯವಸ್ಥಿತವಾಗಿ ಮುಚ್ಚಿಡುವಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಿದಾರಾ? ಇದು ಸಾಕಷ್ಟು ರೀತಿಯಲ್ಲಿ ಚರ್ಚೆಗೂ ಗ್ರಾಸವಾಗ್ತಾ ಇದೆ ಹಾಗಾದ್ರೆ ಆ ಬಾಲಕನ ತಾಯಿ ಏನು ಹೇಳಿದ್ರು ಈ ಸಂದರ್ಭದಲ್ಲಿ ನೋಡೋಣ ಕರೆಂಟ್ ಇಲ್ಲ ಕೊನೆ ಬಿಟ್ರು ಸರ್ ನಾನು ಎಲ್ಲ ಟ್ರೈನಿಂಗ್ ಡಾಕ್ಟರ್ ಗಳು ಸರ್ ಎಲ್ಲ ಸಣ್ಣ ಹುಡುಗರು ಸರ್ ಯಾ ದೊಡ್ಡ ಡಾಕ್ಟರ್ ಯಾವಾಗೋ ಒಂದ್ ಸತೆ ಬಂದತಾನೆ ಎಲ್ಲರೂ ಹುಡುಗರೇ ನೋಡೋರೇ ಅದಿರೋದು ಏನು ಕೇಳಿದ್ರೆ ನಿಂದ್ರರೆ ಬೇಸಾತನ ಇಲ್ಲ ಒಯ್ದು ಬಿಡ್ರಿ ನಿಂದ್ರರೆ ಬೇಸಾತನ ಇಲ್ಲ ನೀವು ಹೊರಗೆ ಹೋಗೋವರಿಗೆ ಸತ್ತೋತನ ಒಂದು ಇರಾಕಿಲ್ಲ अंतर सर खुद आस्पत्र कर्कंदी कल्सरम्म आर्गन कर्कंदी कल्सरम्म डेंगू ज्वर अंदर नान अडमिट मी सर अंदर बैडम होंगे ट्रीटमेंट चेनागैते अल्ली होंग्री अंदर नान केळि सर बैड इल्लेल्लाना बरकोड्री इन्ना रक्कद आस्पत्रेगिद्रे बरकोळ्ळि नन्न मग बेसाद्रे साकंदे सर नानु आ सारिद्दु बैडम ओपडिगे होग्री चेनागातन अंद्रे अल्ली होदि सर मूरु दिवस इट्टुकोंड्रु सर आ हुडुगन ದಿನಕ್ಕಿಷ್ಟು ಬರೇ ರಕ್ತ ಪರೀಕ್ಷೆ ಬರೇ ಇಂಜೆಕ್ಷನ್ ತಂದ್ರೇನು ಹಾಕಿದ್ರೇನು ಸುಚ್ಚಿದ್ರೇನು ಹಾಕಿದ್ರೇನು ಓಡಾಡ್ಕೊಂತ ಹೋದ ಸರ್ ನನ್ನ ಮಗ ಸತ್ತೋಗ್ಬಿಟ್ಟನು ಸರ್ 10 ಗಂಟೆಗೆ ಹಾರ್ಟ್ ಬೀಟ್ ಬಡ್ಕೊಂತಿತ್ತು ಅದು ಕರೆಂಟ್ ಇಲ್ದಂಗೆ ಹೋಯ್ತು 8 ಗಂಟೆಗೆ ಕರೆಂಟ್ ಹೋಯ್ತು ಕೈ ಕಾಲು ತಣ್ಣಗಾಯ್ತು ಕಾಲು ತಿಕ್ತೀವಿ ಮೇಡಮ್ ಅದರಾಗ ಏನು ಕಾಣವಲ್ತು ಕರೆಂಟ್ ಇಲ್ಲಮ್ಮ ಮೇಡಮ್ ಅದರಾಗ ಏನು ಕಾಣವಲ್ತು ಕರೆಂಟ್ ಇಲ್ಲಮ್ಮ ಕೊನೆ ಬಿಟ್ರು ಸರ್ ನನ್ನ ಮಗ ಎಲ್ಲ ಟ್ರೈನಿಂಗ್ ಡಾಕ್ಟರ್ ಗಳು ಸರ್ ಎಲ್ಲ ಒಂದು ಡಾಕ್ಟರ್ ಎರಡು ಡಾಕ್ಟರ್ ಸಣ್ಣ ಹುಡುಗರು ಸರ್ ಯಾ ದೊಡ್ಡ ಡಾಕ್ಟರ್ ಯಾವಾಗೋ ಒಂದ್ ಸತೆ ಬಂದತಾನೆ ಎಲ್ಲರೂ ಹುಡುಗರೇ ನೋಡೋರೇ ಅಲ್ಲಿರೋದು ಏನು ಕೇಳಿದ್ರೆ ನಿಂದ್ರರೆ ಬೇಸಾತನ ಇಲ್ಲ ಒಯ್ದು ಬಿಡ್ರಿ ನಿಂದ್ರರೆ ಬೇಸಾತನ ಇಲ್ಲ ನೀವು ಹೊರಗೆ ಹೋಗೋವರಿಗೆ ಸತ್ತೋತನ ಅವ್ನು ಇರಾಕಿಲ್ಲ अंतर सर खुद आस्पत्र कर्कंदी कल्सरम्म काल मुगीतनी एलूर डाक्टर हिंगे कई कई मुगद केळीन सर नान यारना बिट्टिल्ल इवु कालन यार मक्कळिगे आगबार्दु सर यारिगे तोंदरे आगबार्दु बेरे यार मक्कळिगे आगबार्दु सर यारिगे तोंदरे आगबार्दु बेरे यहाँ मक्कळिगे आगबार्दु सर यारिगे तोंदरे आगबार्दु सर बेरे यहाँ मक्कळिगे आगबार्दु सर यारिगे तोंदरे आगबार्दु सर बेरे यहाँ मक्कळिगे आगबार्दु सर यारिगे तोंदरे आगबार्दु सर ಆ ಬಾಲಕನ ಹೆತ್ತವರ ಆಕ್ರಂದನ ನಾವು ನೋಡಬಹುದಾಗಿತ್ತು ನಿಜಕ್ಕೂ ಆ ಘಟನೆ ನಡೆದಂತ ಸಂದರ್ಭದಲ್ಲಿ ಏನಾಗಿರಬಹುದು ಅನ್ನುವಂತದನ್ನ ಜಸ್ಟ್ ನಾವು ಊಹೆ ಮಾಡ್ಕೊಬಹುದು ಐಸಿಯುನಲ್ಲಿ ಟ್ರೀಟ್ಮೆಂಟ್ ಪಡೆಯುತ್ತಾ ಇದ್ದಂತ ಬಾಲಕ ಇದ್ದಕ್ಕಿದ್ದ ಹಾಗೆ ಕರೆಂಟ್ ಹೋಗುತ್ತೆ ತಕ್ಷಣವೇ ಮಗುವಿನ ಕೈ ಕಾಲೆಲ್ಲ ತಣ್ಣಗಾಗಲಿಕ್ಕೆ ಶುರುವಾಗುತ್ತೆ ಕರೆಂಟ್ ಹೋಗಿದೆ ಕರೆಂಟ್ ಇದ್ದಕ್ಕಿದ್ದ ಹಾಗೆ ಹೋಗ್ತಿದ್ದಾಗೆ ಅವರು ದಿಗಿಲುಗೊಳ್ಳುತ್ತಾರೆ ಪೋಷಕರು ಅವರು ಇವರ ಕೈ ಕಾಲು ಹಿಡಿತಾರೆ ದಯವಿಟ್ಟು ಕರೆಂಟ್ ಏನಾದರೂ ಮಾಡಿ ಏನಾದರೂ ವ್ಯವಸ್ಥೆ ಮಾಡಿ ಮಗನ ಕೈ ಕಾಲು ತಣ್ಣಗಾಗ್ತಾ ಇದೆ ದೇಹ ತಣ್ಣಗಾಗ್ತಾ ಇದೆ ನಿಮ್ಮ ಕಾಲಿ ಬೀಳ್ತೀನಿ ಅಂತ ಅಲ್ಲಿದ್ದಂತ ಸಿಬ್ಬಂದಿಯನ್ನ ಅಲ್ಲಿ ಆಸ್ಪತ್ರೆಗೆ ಬರ್ತಿದ್ದಂತ ಡಾಕ್ಟರ್ ಯಾವಾಗಲೂ ಒಂದ್ಸರಿ ಬರ್ತಿದ್ದಂತೆ ಆದರೆ ಅಲ್ಲಿದ್ದಂತ ಆಸ್ಪತ್ರೆ ಸಿಬ್ಬಂದಿಯನ್ನ ಗೋಗರದ್ರಂತೆ ಬೇಡ್ಕೊಂಡ್ರಂತೆ ಅನ್ಯಾಯವಾಗಿ ಆ ಮಗುನ ಸಾಯಿಸ್ಬಿಟ್ರಲ್ಲ ಕರೆಂಟ್ ಹೋದಂತ ಸಂದರ್ಭದಲ್ಲಿ ಜನರೇಟರ್ ವ್ಯವಸ್ಥೆ ಇದ್ದೇ ಇರುತ್ತೆ ಅಂತ ಮಾಧುಸ್ವಾಮಿ ಅವರು ಹೇಳ್ತಾ ಇದ್ರು ಶ್ರೀರಾಮುಲು ಅವರು ಹೇಳ್ತಾ ಇದ್ರು ಆದರೆ ಈ ತಾಯಿ ಹೆತ್ತ ಕಂದಮ್ಮನನ್ನ ಕಳ್ಕೊಂಡಂತ ಈ ತಾಯಿ ಸುಳ್ಳು ಹೇಳ್ತಾಳ ಹಾಗಾದ್ರೆ ಯಾಕ್ರಿ ನಿಮ್ಮ ಒಂದು ಈ ಪ್ರಕರಣ ಎಲ್ಲಿ ಸರ್ಕಾರ ಕೆಟ್ಟ ಹೆಸರು ತಂದುಬಿಡುತ್ತೋ ಅನ್ನುವಂತ ಕಾರಣಕ್ಕೆ ಏನೂ ಆಗಿಲ್ಲ ಅನ್ನುವಂತ ರೀತಿಯಲ್ಲಿ ಯಾಕೆ ತಿಪ್ಪೆ ಸಾರಿಸ್ತೀರಿ ಅಲ್ಲಿ ವಿಜುವಲ್ಸ್ ಹೇಳ್ತಾ ಇದೆ ಹಾಸ್ಪಿಟಲ್ನ ವಿಜುವಲ್ಸ್ ಕರೆಂಟ್ ಹೋದಂತ ಸಂದರ್ಭದಲ್ಲಿ ಗಾಳಿ ಬೀಸ್ತಾ ಇದ್ದಾರೆ ಅಲ್ಲಿ ಪೇಷಂಟ್ಗೆ ಸೊ ಕರೆಂಟ್ ಹೋಗಿರುವಂತದನ್ನ ಬಹು ಸ್ಪಷ್ಟವಾಗಿ ಹೇಳ್ತಾ ಇತ್ತು ಆ ವಿಜುವಲ್ಸ್ ಅನ್ನು ನಾವು ನೋಡ್ತಾ ಇದ್ವಿ ಮತ್ತೊಂದು ಕಡೆ ಆ ತಾಯಿ ಬಾಯ್ಬಿಟ್ಟು ಹೇಳ್ತಾ ಇದ್ದಾರೆ ಏನಾಯ್ತು ಅಲ್ಲಿ ಕರೆಂಟ್ ಹೋಗ್ತಿದ್ದ ಹಾಗೇನೆ ಸಂಪೂರ್ಣವಾಗಿ ಮಗುವಿನ ಇಡೀ ಮೈ ತಣ್ಣಗಾಗ್ಲಿಕ್ಕೆ ಶುರುವಾಯಿತು ನಾವು ಕಂಡವ್ರ ಕಾಲಿಗೆ ಬಿದ್ವಿ ಬೇಡ್ಕೊಂಡ್ವಿ ಆದರೆ ಕರೆಂಟ್ ಎಷ್ಟೊತ್ತಾದರೂ ಬರಲಿಲ್ಲ ಕ್ಷಣಮಾತ್ರದಲ್ಲಿ ಅವರ ಮಗನ ಪ್ರಾಣ ಪಕ್ಷಿ ಹಾರು ಹೋಗುತ್ತೆ ಜೀವ ಬಿಡ್ತಾನೆ ಮಗ ಅಂತ ಕಣ್ಣೀರು ಹಾಕ್ತಾ ಇದ್ರು ಆ ತಾಯಿ ಆಕ್ರಂದನ ಮುಗಿಲು ಮುಟ್ಟಿತ್ತು ಆ ಸಂದರ್ಭದಲ್ಲಿ ಆಕೆ ಎಷ್ಟು ಗೋಗರ್ದಿರಬಹುದು ಎಷ್ಟು ಬೇಡ್ಕೊಂಡಿರಬಹುದು ಎಷ್ಟು ಆಸ್ಪತ್ರೆ ಸಿಬ್ಬಂದಿ ಕೈಕಾಲಿಗೆ ಬಿದ್ದಿರಬಹುದು ಮಗ ಕಣ್ಣೆದರಿಗೆ ಕೊನೆಯುಸಿರೆಳಿತಿದ್ದಾನೆ ಅಂತಂದ ಹೇಗಾಗಿರಬೇಡ ಹೆತ್ತ ತಾಯಿಗೆ ಆದರೆ ಇದ್ಯಾವುದೂ ಕೂಡ ಇದು ಈ ದುಃಖದ ಒಂದು ಪರಿವು ಅಲ್ಲಿ ಏನು ಎಷ್ಟು ದುಃಖ ಪಟ್ಟಿದ್ದಾರೆ ಮಕ್ಕಳನ್ನು ಕಳ್ಕೊಂಡು ಎಷ್ಟು ನೋವು ಅನುಭವಿಸಿದ್ದಾರೆ ಎಷ್ಟು ಸಂಕಟ ಪಟ್ಟಿದ್ದಾರೆ ಅನ್ನುವಂಥ ಅರಿವು ನಿಮಗಿಲ್ವಾ ಜನಪ್ರತಿನಿಧಿಗಳೇ ಎಲ್ಲಿ ಇದು ಸರ್ಕಾರಕ್ಕೆ ಕೆಟ್ಟ ಹೆಸರು ತಂದುಬಿಡುತ್ತೋ ಚುನಾವಣೆಯ ಸಂದರ್ಭದಲ್ಲಿ ಅನ್ನುವಂಥ ಕಾರಣಕ್ಕೆ ಸದನದಲ್ಲಿ ಏನೂ ಆಗೇ ಇಲ್ಲ ಅಂತ ತಿಪ್ಪೆ ಸಾರಿಸೋ ಕೆಲಸವನ್ನು ಮಾಡ್ತಿರಲ್ಲ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು ಈ ವಿಚಾರವನ್ನು ಎತ್ತಿದಂಥ ಸಂದರ್ಭದಲ್ಲಿ ಏನೂ ಆಗಿಲ್ಲ ಒಂದು ವೇಳೆ ಏನಾದರೂ ಆಗಿದೆ ಅನ್ನೋದಾದ್ರೆ ಖಂಡಿತವಾಗ್ಲೂ ನಾವು ತನಿಖೆ ಮಾಡ್ತೀವಿ ಅಂತ ಹೇಳಿದ್ರಿ ಆದರೆ ಅಲ್ಲಿ ಸಾವನ್ನಪ್ಪಿದಂಥ ಪ್ರಕರಣಗಳೆಷ್ಟು ಇದುವರೆಗೆ ಸಿಗ್ತಾ ಇದ್ದಂತ ಮಾಹಿತಿ ಇಬ್ಬರು ಸಾವನ್ನಪ್ಪಿದ್ರು ಕೊನೆಯುಸಿರೆಳೆದ್ರು ಆದರೆ ಕರೆಂಟ್ ಹೋಗಿದ್ದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಸರ್ಕಾರ ಹೇಳುತ್ತೆ ಸಂಬಂಧಪಟ್ಟಂತ ಸಚಿವರುಗಳು ಹೇಳ್ತಾರೆ ಆದರೆ ಆ ಕರೆಂಟ್ ಹೋಗಿದ್ರಿಂದಲೇ ಸಾವನ್ನಪ್ಪಿರೋದು ಅನ್ನುವಂತ ಒಂದಷ್ಟು ವಿಡಿಯೋಸ್ ಗಳು ಹೇಳ್ತಾ ಇರುವಂತದ್ದು ಮತ್ತು ಸಂಬಂಧಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು ನೋಡಿದಾಗ ಮತ್ತೊಂದು ಕಡೆ ಈ ತಾಯಿ ಹೇಳುವಂತದ್ದು ತನ್ನ ಮಗನನ್ನ ನನ್ನ ಕಣ್ಣೆದರಿಗೆ ತನ್ನ ಮಗನ ಜೀವ ಹೋಯಿತು ಕರೆಂಟ್ ಹೋದಂತ ಸಂದರ್ಭದಲ್ಲಿ ಅಂತ ಹೇಳ್ತಾ ಇದ್ದಾರಲ್ಲ ಹೆತ್ತ ಒಡಲು ಕಣ್ಣೀರು ಹಾಕ್ತಾ ಇದೆ ಯಾಕ್ರಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೂ ಆಗೇ ಇಲ್ಲ ಅಂತ ವರ್ತಿಸ್ತೀರಿ ಕರೆಂಟ್ ಹೋಗಿದ್ದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅನ್ನುವಂತೆ ವರ್ತಿಸುವಂತ ಜನಪ್ರತಿನಿಧಿಗಳಿದಾರಲ್ಲ ಈ ತಾಯಿಯ ನೋವು ಸುಮ್ಮನೆ ಬಿಡುತ್ತಾ ನಿಮ್ಮನ್ನ ಅಲ್ಲಿ ಏನು ನಡೆದಿದೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಸೂಕ್ತವಾದಂತ ತನಿಖೆ ಆಗಬೇಕು ತಪ್ಪಿತಸ್ಥ ಸಿಬ್ಬಂದಿಗಳಿಗೆ ಇರಬಹುದು ಅಥವಾ ಆಸ್ಪತ್ರೆಯ ಆಡಳಿತ ಮಂಡಳಿಗೆ ತಕ್ಕ ಶಾಸ್ತಿ ಆಗಬೇಕು ಅಂದ್ರೆ ಕ್ರಮ ತೆಗೆದುಕೊಳ್ಳಬೇಕು ಆ ತಾಯಿ ಹೇಳ್ತಾ ಇರೋದು ಸುಳ್ಳ ಹಾಗಾದ್ರೆ ನಾವೊಂದು ವಿಡಿಯೋ ನೋಡ್ತಾ ಇದ್ವಿ ಕರೆಂಟ್ ಹೋಗಿದೆ ಗಾಳಿ ಬೀಸ್ತಾ ಇದ್ರೆ ಪೇಷಂಟ್ಗೆ ಅದು ಸುಳ್ಳ ಹಾಗಾದ್ರೆ ಕರೆಂಟ್ ಹೋಗಿದ್ರಿಂದ ಈಗ ಜನರೇಟರ್ ಇದ್ದಿದ್ರೆ ತತ್ಕ್ಷಣ ಕರೆಂಟ್ ಹೋಗ್ತಿದ್ದಾಗೆ ಸ್ಟಾರ್ಟ್ ಮಾಡಬೇಕಿತ್ತಲ್ಲ ಜನರೇಟರ್ ಯಾಕೆ ಆನ್ ಆಗಿರಲ್ಲ ಯಾಕೆ ಇನ್ನೂ ಕೂಡ ಕತ್ಲೆಯಲ್ಲೇ ಆಸ್ಪತ್ರೆಯಲ್ಲಿ ಪೇಷಂಟ್ಗಳ ನಡುವೆ ಕುಟುಂಬಸ್ಥರು ಇದ್ರು ಇದೆಲ್ಲವೂ ಕೂಡ ನಿಮ್ಮ ಅರಿವಿಗೆ ಬರೋದೇ ಇಲ್ವಾ ಆ ತಾಯಿಯ ಒಂದು ಕೂಗು ಅಥವಾ ಆ ತಾಯಿಯ ಒಂದು ನೋವು ಅಥವಾ ಆ ತಾಯಿಯ ಹಿಡಿ ಶಾಪ ಈ ಪ್ರಕರಣವನ್ನು ವ್ಯವಸ್ಥಿತವಾಗಿ ಏನು ಆಗೇ ಇಲ್ಲ ಅಂತ ಹೇಳ್ತಿದ್ರಲ್ಲ ನಿಮ್ಮನ್ನು ತಟ್ಟದೇ ಇರ್ತಾ ನಿಮ್ಮನ್ನು ತಟ್ಟದೇ ಬಿಡೋದಿಲ್ಲ ಸಂಬಂಧಪಟ್ಟಂತ ಅಧಿಕಾರಿಗಳು ಹಾಗಾದ್ರೆ ಅಂದು ಘಟನೆ ನಡೆದಂಥ ಸಂದರ್ಭದಲ್ಲಿ ಸಾವನ್ನಪ್ಪಿದಂಥವ್ರು ಇದ್ದಾರಲ್ಲ ಸಾವನ್ನಪ್ಪಿದಂಥವರು ಮತ್ತು ಕರೆಂಟ್ ಹೋಗಿದ್ದಕ್ಕೂ ಅವ್ರು ಸಾವನ್ನಪ್ಪಿದ್ದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಿರಲ್ಲ ಏಕಕಾಲದಲ್ಲಿ ಇಬ್ಬರು ಒಂದೇ ಸಾರಿ ಸಾವನ್ನಪ್ತಾರೆ ಒಂದೇ ಬಾರಿ ಸಾವನ್ನಪ್ತಾರೆ ಕರೆಂಟ್ ಹೋದಂಥ ಸಂದರ್ಭದಲ್ಲಿ ಅಂತ ಹೇಳಿದ್ರು ಕೂಡ ಕರೆಂಟ್ ಹೋಗಿದ್ದಕ್ಕೂ ಅವ್ರು ಸಾವನ್ನಪ್ಪಿದ್ದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಾಗಾದ್ರೆ ಅವ್ರ ಸಂಬಂಧಿಕರು ಸುಳ್ಳು ಹೇಳ್ತಾ ಇದ್ದಾರಾ ಈ ಒಂದು ದೃಶ್ಯದಲ್ಲಿ ನಾವು ಗಮನಿಸ್ತಾ ಹೋದ್ರೆ ಆ ಮಗುವಿನ ತಾಯಿ ಹೇಳ್ತಾ ಇರೋದು ಸುಳ್ಳ ಮತ್ತು ಅಧಿಕಾರಿಗಳು ಬಹುಶಃ ಮೃತಪಟ್ಟಂತಹ ಸಂಖ್ಯೆಗಳನ್ನು ಅಥವಾ ಮೃತರ ಸಂಖ್ಯೆಯನ್ನು ಮುಚ್ಚಿ ಹಾಕುವಂತ ಪ್ರಯತ್ನಕ್ಕೆ ಏನಾದರೂ ಮುಂದಾಗಿದ್ದಾರಾ ಆರಂಭದಲ್ಲಿ 2 ಅಂತ ಹೇಳ್ತಾ ಇದ್ವಿ ಈಗ ಓರ್ವ ಬಾಲಕ ಕೂಡ ಮೃತಪಟ್ಟಿದ್ದಾನೆ ಅಂತ ಹೇಳ್ತಾ ಇರೋದ್ರಿಂದ ಈ ಪ್ರಕರಣದಲ್ಲಿ ಸಾವನ್ನಪ್ಪಿದಂಥವ್ರ ಸಂಖ್ಯೆ ಹಾಗಾದ್ರೆ 3ಕ್ಕೆ ಏರಿಕೆ ಆದಂತಾಯಿತು ಇನ್ನೆಷ್ಟು ಮೃತ ಸಂಖ್ಯೆಗಳನ್ನು ಮುಚ್ಚಿಟ್ಟಿದ್ದಾರೆ ಹಾಗಾದ್ರೆ ಅಧಿಕಾರಿಗಳು ಅನ್ನುವಂತ ಪ್ರಶ್ನೆ ಕಾಡ್ತಾ ಇದ್ದು ವಿಮ್ಸ್ನಲ್ಲಿ ನಡೆದಂತಹ ಈ ವೆಂಟಿಲೇಟರ್ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಮಗ್ರವಾದಂತಹ ತನಿಖೆ ಆಗಬೇಕು ಅನ್ನುವಂಥ ಒತ್ತಾಯ ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಿದೆ।